हलो फ्रेंड्स वेलकम बैक टू मई चानल एलू आरामी अंत अंदकीन इवती स्पेशल डे अंत हेल्बू याकंद्रे आयुध पूजे इवतु नाले दसरा हब्ब इदे हांगागी एल्लरिगू आयुध पूजे मत्तु दसरा हब्बद शुभाशयगळु आ दुर्गा देवी एल्लरिगू ओळ्ळेद माड्ली अंत केळ्कोतीनि इवत्तिन बंदु मॉर्निंग ब्रेकफास्ट आलू परोट माड्ता इदीनि तुंबा ईजी वे अल्ली माड्ता इदीनि क्विक आगि आगुवंतद्दु नानु इल्ली 2 कप अष्टु गोधी हिट्टु तगोंडिदीनि अदक्के 2 मीडियम सैज़ु आलूगड्डेन क्रेट माडि हाकोता इदीनि इदक्के 1 मीडियम सैज़ु टोमेटो ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಎರಡು ಮೀಡಿಯಂ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ನೀವು ಏನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಫಸ್ಟು ನಿಮಗೆ ಇದಕ್ಕೆ ಬೇಕಾಗಿರೋಂಥ ಸಾಲ್ಟು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಗ್ರೀನ್ ಚಿಲ್ಲಿ ನೀವು ಸಣ್ಣದಾಗಿ ಕಟ್ ಮಾಡಿ ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಫಸ್ಟು ನೀವು ಹಾಗೇನೆ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಟೊಮ್ಯಾಟೋದಲ್ಲೂ ನೀರಿನಂಶ ಇರುತ್ತೆ ಹಾಗಾಗಿ ವಿತೌಟ್ ವಾಟರ್ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಂದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋತಾ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಫಸ್ಟಿಗೆನೇ ಹಾಕ್ಕೊಂಡ್ಬಿಟ್ಟು ಟೊಮ್ಯಾಟೋ ಮತ್ತು ಆಲೂಗಡ್ಡೆದು ನೀರು ಬಿಡೋದ್ರಿಂದ ಅದು ತುಂಬ ತೆಳು ಆಗಿಬಿಡುತ್ತೆ ಪರೋಟ ಬರೋದಿಲ್ಲ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಒಂದು 20 ಮಿನಿಟ್ಸ್ ನೀವು ಹಾಗೇನೆ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ಅಷ್ಟೊತ್ತಿಗೆ ನಾನು ದಾಲ್ ರೆಡಿ ಮಾಡ್ಕೊತೀನಿ ದಾಲ್ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಗಾಗಿ ದಾಲ್ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ ಪರೋಟ ಅಷ್ಟೇ ಮಾಡ್ತಾ ಇರೋದು ಇದೊಂದು ಡಿಫ್ರೆಂಟ್ ವೇ ಅಂತಲೇ ಹೇಳ್ಬೋದು ಮಾಮೂಲಿ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಬಟ್ ಇದೊಂದು ಡಿಫ್ರೆಂಟ್ 20 ಮಿನಿಟ್ಸ್ ಆಗಿದೆ ಇವಾಗ ನಾನದು ಡೋ ಎಷ್ಟು ಬೇಕಷ್ಟು ಅಂದರೆ ಮಾಮೂಲಿ ಚಪಾತಿ ನೀವು ಹೆಂಗೆ ಲಟ್ಟಿಸ್ಕೋತೀರಿ ಅದಕ್ಕೆ ಬೇಕಾಗಿರೋಷ್ಟು ದೊಡ್ಡದಾಗಿ ತೊಗೊಂಡು ಅದನ್ನು ಉದ್ದಕ್ಕೆ ರೋಲ್ ಮಾಡ್ಕೊತಾ ಇದ್ದೀನಿ ರೋಲ್ ಮಾಡಿ ಟ್ವಿಸ್ಟ್ ಮಾಡಿ ದೆನ್ ಇದನ್ನು ಚಪಾತಿಗೆ ಎಲ್ಲ ಮಾಡ್ಕೋತೀರಲ್ಲ ಆ ಥರ ಫ್ಲ್ಯಾಟ್ ಮಾಡಿಕೊಂಡು ನೀವು ಚಪಾತಿ ಉಜ್ಕೋಬೇಕು ಆ ಚಪಾತಿ ಮೀನ್ ಪರೋಟ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಸ್ವಲ್ಪ ದಪ್ಪ ಬರುತ್ತೆ ಅದರ್ವೈಸ್ ಸೇಮ್ ಪರೋಟ ನಿಮ್ಗೆ ಹೆಂಗೆ ಇದು ಬರುತ್ತೆ ಟೆಕ್ಸ್ಚರು ಅದೇ ಥರ ಬರುತ್ತೆ ನಾವು ಹಿಂಗೆ ರೋಲ್ ಮಾಡಿ ಟ್ವಿಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಮೂತ್ ಕೊಡುತ್ತೆ ಪರೋಟ ನಾವು ಯಾವ ರೀತಿ ತಿಂದಿರ್ತೀವಿ ಹಾಗೇ ಸ್ಟಫಿಂಗ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳಗೆ ಬರುತ್ತೆ ಟೇಸ್ಟು ಸೇಮ್ ಟೇಸ್ಟ್ ಕೊಡುತ್ತೆ ಇಲ್ಲಿ ಏನಂದರೆ ಟೈಮ್ ಸೇವ್ ಆಗುತ್ತೆ ನಿಮಗೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥದ್ದು ಒಂದು 20 ಮಿನಿಟ್ಸ್ ಟೈಮ್ ಇದ್ದರೆ ನೀವು ದಾಲ್ ಅಥವಾ ಏನಾದರೂ ಇದಕ್ಕೆ ಬೇಕಾಗಿರೋಂಥದ್ದು ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ನಿಮಗೆ ಪರೋಟ ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿ ಮೆಥಡ್ ಇದೆ ಇದು ಇದಕ್ಕೇ ನಾವು ಸಾಲ್ಟು ಮತ್ತು ಏನು ಗರಂ ಮಸಾಲ ಮತ್ತು ಚಿಲ್ಲಿ ಏನೋ ಹಾಕಿರ್ತೀವಿ ನಿಮಗೆ ಕರ್ಡ್ ಜೊತೆಗೇನ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಏನು ತವ ಮೇಲೆ ಹಾಕಿಬಿಟ್ಟು ತುಪ್ಪ ಹಾಕಿಬಿಟ್ಟು ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಏನು ದಪ್ಪ ಇರೋಲ್ಲ ಹಾಗಾಗಿ ಬೇಗನೆ ಬೇಕಾಗುತ್ತೆ ಇದು ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ನೀವು ಇಲ್ಲಾಂದರೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ಆಯಿತು ತುಂಬ ಟೇಸ್ಟಿಯಾಗಿರೋಂಥ ಆಲೂ ಪರೋಟ ರೆಡಿ ಇದೆ ಡಿಫ್ರೆಂಟ್ ವೇ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಜನ ಇರೋ ಮನೆಗಳಲ್ಲಿ ಈ ಥರ ಮಾಡ್ಕೊಂಡ್ರೆ ನಿಮಗೆ ಬೇಗನೂ ಆಗುತ್ತೆ ಮತ್ತು ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ನಿಮಗೆ ಹಂಗಾಗಿ ಆದಷ್ಟು ನೀವು ಟ್ರೈ ಮಾಡಿ ಒಮ್ಮೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ದಾಲ್ ಬೇಡ ಅಂತ ಹೇಳಿದ್ರೆ ಇವನ್ ಕರ್ಡಲ್ಲಿ ನೀವು ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಾಂದರೆ ಕೆಂಪು ಚಟ್ನಿ ಇರುತ್ತಲ್ಲ ಅದರಲ್ಲೂ ತಿನ್ಬೋದು ನಾನು ಸ್ವಲ್ಪ ದಾಲ್ ಮಾಡಿದ್ದೀನಿ ಹಾಗಾಗಿ ಟೇಸ್ಟಿಯಾಗಿರೋಂಥ ಆಲೂ ಪರೋಟ ಕ್ವಿಕ್ಕಾಗಿ ಆಗೋವಂಥದ್ದು ರೆಡಿ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿಂದು ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ಇವತ್ತಿಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಬಾಯ್